ನಾವೆಲ್ಲರೂ ಜಾದೂನ ನೋಡಿರ್ತೀವಿ. ದೊಡ್ಡವ್ರಿಗಂತೂ ಈ ಜಾದುಗಾರರು ಮಾಡುವಂತಹ ಹಣದ ನೋಟ್ಗಳನ್ನ ತಗೊಂಡು ಮಾಡುವಂತಹ ಟ್ರಿಕ್ಸ್ನ ನೋಡಿದಾಗೆಲ್ಲ ಅನ್ಸುತ್ತೆ ನಿಜ ಜೀವನದಲ್ಲೂ ಹೀಗೆ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. ಎಸ್, ಅವ್ರು ಮಾಡೋದು ಟ್ರಿಕ್ಸ್, ಆದರೆ ಹಣದ ವಿಷಯದಲ್ಲಿ ಸಡನ್ ಆಗಿ ನೋಟ್ನ ಬರೆಸೋದು, ಹಾಗೆ ದುಡ್ಡನ್ನ ಬೆಳೆಸೋದು, ಇದನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ನಿಜ ಜೀವನದಲ್ಲೂ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಇಂತಹ ಒಬ್ಬ ಮಾಂತ್ರಿಕರು ಇದ್ದಾರೆ, ಅಂದರೆ ಇರೋ ಹಣನೇ ಜಾಸ್ತಿ 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 ಮಾಡುವಂತಹ ಮಾಂತ್ರಿಕರು ಇದ್ದಾರೆ. ಅವರು ನಮ್ಮೊಂದಿಗೆ ಈಗ ಮಾತನಾಡಲಿದ್ದಾರೆ. ವೇದಿಕೆಯ ಮೇಲೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಸುನೀಲ್ ಸರ್. ಹುಷಾರ್, ಅವರು ಓಡಾಡ್ತಾ ಅಲ್ಲಿ ಇಲ್ಲಿ ನೋಟ್ಸ್ ಬಿದ್ರೆ ಎತ್ತಿಟ್ಕೊಂಡ್ಬಿಡೋಣ. ಯಾವ ದೇಶದ ಕರೆನ್ಸಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಹೆಚ್ಚಿಗೆ ಸಮಯಕವಾಶ ನಾನು ತೆಗೆದುಕೊಳ್ಳೋದಿಲ್ಲ. ವೇದಿಕೆ ಇರತಕ್ಕಂಥ ಸರಸ್ವತಿ ಆರಾಧಕರು ಪುತ್ರರಾದಂಥ ನಾ ಸೋಮೇಶ್ವರ್, ಇಡೀ ಕರ್ನಾಟಕ ರಾಜ್ಯದಂಥ ಮನೆ ಮಾತಾಗಿರ್ತಕ್ಕಂಥವ್ರಿಗೆ ಪೂರ್ವಕ ನಮಸ್ಕಾರಗಳು ಸರ್. ಹಾಗೆ ಬಿರಾದರ್ ಸಹ ಸರಸ್ವತಿ ಆರಾಧಕರು ಪುತ್ರರು, ಮತ್ತು ನಮ್ಮ ಮಧ್ಯಪ್ರದೇಶ ಚೆನ್ನಾಗಿ ನೋಡ್ಕೊಳ್ತಾ ಇರತಕ್ಕಂಥ ನಂದಿನಿ ಗ್ರೂಪ್ ಅವ್ರಿಗೂ ನಮಸ್ಕಾರಗಳು ಸರ್. ಚೈನೀಸ್ ನಾಣ್ಣುಡಿ ಒಂದಿದೆ, ಗಿವ್ ಎ ಮ್ಯಾನ್ ಎ ಫಿಶ್, ಯು ಫೀಡ್ ಹಿಮ್ ಫಾರ್ ಒನ್ ಡೇ, ಬಟ್ ಯು ಟೀಚ್ ಹಿಮ್ ಔಟ್ ಟು ಫಿಶ್, ಯು ಫೀಡ್ ಹಿಮ್ ಫಾರ್ ದ ರೆಸ್ಟ್ ಆಫ್ ಹಿಸ್ ಲೈಫ್ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಭಾಳ ಅರ್ಥ ಇದೆ, ರೈಟ್? ನೀನು ಬರೀ ಮೀನನ್ನು ಹಾಕ್ಬೇಡ, ಮೀನನ್ನು ಹಿಡಿಯೋದನ್ನು ಹೇಳ್ಕೊಡು ಅಂತ. ಹಾಗೆ ನಮ್ಮ ದೇಶದಲ್ಲಿ ರೈಟ್ ನೋ ದೆರ್ ಆರ್ ಲಾಟ್ ಆಫ್ ಚಾಲೆಂಜಸ್ ವೆನ್ ಇಟ್ ಕಮ್ಸ್ ಟು ಮನಿ. ಅಂದರೆ ಈ ಒಂದು ಸಣ್ಣ ಕಥೆ ಮೂಲಕ ನಿಮಗೆ ಐ ವುಡ್ ಜಸ್ಟ್ ವಾಂಟ್ ಟು ನರೇಟ್ ದಿಸ್. ಒಮ್ಮೆ ಲಕ್ಷ್ಮಿ ಸ್ವರ್ಗದಿಂದ 100 ರೂಪಾಯಿಯನ್ನು ಧರೆಗೆ ಹಾಕ್ತಾಳೆ. ಕೆಳಗೆ 100 ಮಂದಿ ಇರ್ತಾರೆ. ಲಕ್ಷ್ಮಿ ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು, ರೈಟ್? ಅಲ್ಲಿ ಪ್ರತಿಯೊಬ್ಬರಿಗೂ 1 ರೂಪಾಯಿ ದಕ್ಕಲಿ ಅಂತ. ಅದು ವಾಟ್ ವಿ ಕಾಲ್ ದಿಸ್ ಆಸ್ ಲಾ ಆಫ್ ಗಾಡ್. ಬಟ್ ಅದರ ಲಾ ಆಫ್ ಯೂನಿವರ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ 100 ರೂಪಾಯಿ ಯಾವ ರೀತಿ ವಿಂಗಡಣೆ ಆಗಿದೆ ಅಂತ ಹೇಳಿದ್ರೆ, 10 ರೂಪಾಯಿ 90 ಮಂದಿ ತಗೊಂಡಿದ್ದಾರೆ, ಇನ್ನು 90 ರೂಪಾಯಿ 10 ಮಂದಿ ಹತ್ರ ಇದೆ. ದೇರ್ ಈಸ್ ಎ ಕ್ಲಿಯರ್ ಡಿಸ್ಪ್ಯಾರಿಟಿ. ಅಂದರೆ ಇಲ್ಲಿ ಸಾಕಷ್ಟು ಏನು ಹೇಳ್ತೀರ ನೀವು ಕನ್ನಡದಲ್ಲಿ, ಯಾ ಪಕ್ಷಪಾತ ಇದೆ, ರೈಟ್? ಸೊ ಇದನ್ನು ಹೋಗ್ಲಾಡಿಸ್ಲಿಕ್ಕೆ ಅಂತ ನಾವು ವಿ ಸ್ಟಾರ್ಟೆಡ್ ನಾವು ಆ್ಯಸ್ ಎ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಆ್ಯಸ್ ಎ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್. ಸೊ ವಿ ಸೇ ಈ ಡಿಸ್ಪ್ಯಾರಿಟಿ ಹೋಗ್ಬೇಕಂತ ಹೇಳಿದ್ರೆ, ರೈಟ್, ಜನರಲ್ಲಿ ಅಜ್ಞಾನ ಹೋಗ್ಬೇಕು, ಫೈನಾನ್ಷಿಯಲ್ ಇಲ್ಲಿಟ್ರಸಿ ಹೋಗ್ಬೇಕು, ರೈಟ್? ಸೊ ದೇರ್ ಆರ್ ಲಾಟ್ ಆಫ್ ಲಿಟ್ರೇಟ್ ಇಲ್ಲಿಟ್ರೇಟ್ಸ್ ಫೈನಾನ್ಷಿಯಲಿ, ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಇಲ್ಲಿಟ್ರೇಟ್ ಲಿಟ್ರೇಟ್ಸ್. ಸೊ ಇದನ್ನು ಹೋಗ್ಲಾಡಿಸ್ಬೇಕು ಅಂತ ನಾನು ಜೆ ಪಿ ಅವರ ಏನೋ ಅವ್ರ ಜೊತೆ ಏನೋ ಕೈಗೂಡಿಸ್ಕೊಂಡು ವಿ ಆರ್ ಗೋಣ್ ಸ್ಟಾರ್ಟ್ ಅನ್ ಅಮೇಝಿಂಗ್ 2-day ವರ್ಕ್ಶಾಪ್, ವಿಚ್ ಇಸ್ ಗೋಣ್ ಬಿ ಎ ಪ್ರೊಆಕ್ಟಿವ್ ವರ್ಕ್ಶಾಪ್, ರೈಟ್? ದಿಸ್ ವರ್ಕ್ಶಾಪ್ ವಿ ನೀಡ್ ನಿಮ್ಗಳೆಲ್ಲರ ಸಹಕಾರ ಬೇಕು. ವೆರಿ ಶಾರ್ಟ್ಲಿ ಯುನೋ ವಿಲ್ ಬಿ ಕಮಿಂಗ್ ಯುನೋ ಆ್ಯಂಡ್ ವಿಲ್ ಬಿ ಅನೌನ್ಸಿಂಗ್ ದ ಡೇಟ್ಸ್. ಭಾಳ ಒಂದು ಬೃಹತ್ ಆದಂಥ ಒಂದು ಕನಸನ್ನು ಒತ್ತಿದ್ದೀವಿ, ರೈಟ್? ಇದು ಖಂಡಿತವಾಗ್ಲೂ ಸಹಕಾರ ಆಗುತ್ತೆ, ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಕೊಡ್ತೇನೆ. ಕೊನೆಯದಾಗಿ ಐ ವುಡ್ ಲವ್ ಟು ಸೇ, ಶ್ರೀಮಂತಿಕೆ ಪ್ರತಿಯೊಬ್ಬ ನಾಗರಿಕನ ಜನ್ಮಸಿದ್ಧ ಹಕ್ಕು. ಪ್ರಾಸ್ಪ್ಯಾರಿಟಿ ಇಸ್ ದ ಬರ್ತ್ ರೈಟ್ ಆಫ್ ಎವ್ರಿ ಇಂಡಿವಿಜುವಲ್ ಬಾರ್ನ್ ಆನ್ ದಿಸ್ ಅರ್ತ್, ಆ್ಯಂಡ್ ಯು ಶುಡ್ ಅಟೈನ್. ಪ್ರತಿಯೊಬ್ಬರು ಇದನ್ನು ಅಟೈನ್ ಮಾಡಬೇಕು. ಎವ್ರಿಬಡಿ ಶುಡ್ ಬಿಕಮ್ ದಟ್ 10% ಹೂ ಹ್ಯಾಸ್ ದಟ್ 90% ವೆಲ್ತ್. ಸೊ ಮೈಗ್ರೇಷನ್ ಫ್ರಮ್ 90% ಟು 10% ಈಸ್ ವೆರಿ ಎಸೆನ್ಷಿಯಲ್. ಇಫ್ ಯು ಥಿಂಕ್ ಯು ಆರ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಒನ್ ಆಫ್ ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಗುಡ್ ಹ್ಯೂಮನ್ ಬೀಯಿಂಗ್ ಈಸ್ ಡೋಂಟ್ ಬಿ ಕಂಟೆಂಟ್, ರೈಟ್? ಆಸ್ಪೈರ್ ಟು ಬಿಕಮ್ ರಿಚ್, ಬಿಕಾಸ್ ಪ್ರಾಸ್ಪ್ಯಾರಿಟಿ ಈಸ್ ಯುವರ್ ಬರ್ತ್ ರೈಟ್, ಅಟೈನ್ ಇಟ್. ಥ್ಯಾಂಕ್ ಯು ಜೆ ಪಿ ಸರ್.